ಹೊಡೆದು ಬಡ್ದಿದ್ದು ಇನ್ಸಿಡೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅದೇನು ಅಂದರೆ ಸರ್, ಸೆಕೆಂಡು ಯಾವ ಜಗಳ ಸ್ಟಾರ್ಟ್ ಆಯಿತು ಇವ್ರ ಮನೇಲಿ, ಯಾವ ಗಂಡ ಹೇಳ್ತೀರ ಹಂಗೆ ಹಿಂಗೆ ಅಂತ. ಸೊ ಅವಳ ಮೇಲೆ ಇರೋ ಸಿಟ್ಟನ್ನೆಲ್ಲ ತೊಗೊಂಬಂದು ಇವ್ರು ನನಗೆ ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್. ನನಗೆ ಹೊಡೆಯೋದು ಬಡಿಯೋದು ಬಂದರೆ ನನ್ನ ಕಪಾಲಕ್ಕೆ ಹೊಡೆಯೋದು, ಹಾಗೆ ಹೀಗೆ ನೀನು ಯಾಕೆ ಬಂದು ಕೂತ್ಕೊಂಡೆ, ಈಗ ಮನೇಲಿ ಕೂತ್ಕೊಂಡೆ, ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇದ್ದಾರೆ. ಆ ಜ್ಞಾನ ಇವನಿಗಿರ್ಬೇಕಿತ್ತು ಮೊದಲು, ಮನೆಗೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಹೇಳಿದ್ನಲ್ಲ, ಅದು ಅವಾಗ ಇವನಿಗಿರ್ಬೇಕಿತ್ತು ಆ ಜ್ಞಾನ. ಈಗ ನಾ ಎಲ್ಲಿ ಹೋಗಲಿ, ಈಗ ಗಂಡನ ಬಿಟ್ಟು ನಾ ಎಲ್ಲಿ ಹೋಗಲಿ. ಸೊ ಹಿಂಗೆಲ್ಲ ಹೊಡೆದು ಬಡ್ದು ಮಾಡಿದಾಗ ನಾ ಎಲ್ಲಿ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನನ್ನ ಫೋನ್ನ ಕಿತ್ತಿಟ್ಕೊಂಡ್ಬಿಟ್ಟ. ಆಮೇಲೆ ಥರ್ಡ್, ನನ್ನ ತಿಲಕ್ಗೆ ಭೇಟಿ ಆಗ್ಲಿಕ್ಕೆ ಬಿಡಲಿಲ್ಲ ಅವನು, ಭೇಟಿ ಆಗಕ್ಕೆ ಬಿಡಲಿಲ್ಲ. ಎಲ್ಲಿ ಇವಳೆಲ್ಲ ವಿಚಾರ ಹೇಳ್ಬಿಡ್ತಾಳೆ, ಇನ್ನು ಅವನೋಗಿ ಎಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಏನೋ ಮಾಡಿಬಿಡ್ತಾನೆ, ಇವಳು ಇವಾಗ ನಾನು ಸಿಗಾಕೊಂತೀನಿ ಥ್ರೆಟ್ಟಲ್ಲಿ ಇರ್ತೀನಿ ಅಂತ. ಆವತ್ತು ನನಗೆ ಥರ್ಡ್ ಅವ್ರ ಮನೇಲಿ ಲಾಕ್ ಮಾಡ್ಕೊಂಡ್ಬಿಟ್ಟ. ಫೋರ್ತ್ ಮಾರ್ನಿಂಗ್ ನನ್ನ ಕರ್ಕೊಂಡೋಗಿ ಭೇಟಿ, ನಾನು ಯಾವಾಗ ಹಠ ಮಾಡಿದೆ, ಊಟ ಗೀಟ ಎಲ್ಲ ಮಾಡೋದು ಬಿಟ್ಟೆ. ಸೊ ಆಯಿತು, ಇವು ನಾಳೆ ಬೆಳಗ್ಗೆ ನಿನ್ನ ತಿಲಕನ್ನು ಕರ್ಕೊಂಡೋಗಿ ಬಿಡ್ತೀನಿ, ಆವಾಗ ನೀನು ಏನ್ ಬೇಕು ಮಾತಾಡು. ವಿಷಯ, ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ, ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳೋಣ ಅಂತೇಳಿ. ಫೋರ್ತ್ ಮಾರ್ನಿಂಗ್, ಜನವರಿ ಫೋರ್ತ್ ಮಾರ್ನಿಂಗ್, ಅವ್ರ ಮನೆಯಿಂದ ಅವನ ಕಾರಲ್ಲೇನೆ ನನ್ನನ್ನ ಮಿಲ್ಟ್ರಿ ಮಹಾದೇವ ದೇವಸ್ಥಾನ ಅಂತ ಇದೆ ಬೆಳಗಾವಿ, ಆ ಗ್ರೌಂಡ್ಗೆ ಕರ್ಕೊಂಡು ಬರ್ತಾನೆ ಅವನ ಕಾರಲ್ಲೇ. ನಾನು ಅವನು ಒಟ್ಟಿಗೆ ಬರ್ತೀನಿ. ಮತ್ತು ತಿಲಕ್ ಅವರು ನನ್ನ ಕಾರ್, ನನ್ನ ವೆಹಿಕಲ್ ಬೇಕಿತ್ತಲ್ಲ, ಸೊ ನನ್ನ ಕಾರನ್ನ ತೊಗೊಂಡು ಸ್ಟ್ರೈಟ್ ಆ ಪಾರ್ಕಿಗೆ ಅವರು ಬರ್ತಾರೆ. ಜೊತೆಲೇ ಕರ್ಕೊಂಡು ಬಂದು ನಾವು ಮಾತಾಡ್ತಾ ಇದ್ದೆ. ಅವಾಗ ರಾಜ್ಕುಮಾರ್ ಮತ್ತು ಅವ್ರ ತಮ್ಮ ಸುಭಾಷ್, ಇವರಿಬ್ಬರು ನನ್ನ ಕಾರಲ್ಲಿ ಕೂತ್ಕೊತಾರೆ. ತಿಲಕ್ ಅವರು ಫಸ್ಟ್ ಡ್ರೈವಿಂಗ್ ಸೀಟಲ್ಲಿ ಕೂತಿರ್ತಾರೆ, ಪಕ್ಕದ ಫ್ರಂಟ್ ಸೀಟಲ್ಲಿ ನಾನು ಕೂತ್ಕೊತೀನಿ, ಹಿಂದ್ಗಡೆ ನನ್ನ ಹಿಂದೆ ರಾಜ್ಕುಮಾರ್ ಕೂತ್ಕೋತಾರೆ, ಪಕ್ಕ ಅವ್ರ ತಮ್ಮ ಕೂತ್ಕೋತಾರೆ. ನಾವು ನಾಲ್ಕು ಜನನು ಒಂದೇ ಕಾರಲ್ಲಿ ಕೂತ್ಕೊತೀವಿ ಮಾತಾಡಲಿಕ್ಕೆ, ಇಷ್ಟನ್ನ ಬಗೆಹರಿಸ್ಕೊಳ್ಳಿಕ್ಕೆ. ಆಗೇನಾಗುತ್ತೆ, ಇದ್ದಕ್ಕಿದ್ದಂಗೆ ಬಂದು ರೌಡಿಗಳೆಲ್ಲ ಸುತ್ಕೊಂಡ್ಬಿಡ್ತಾರೆ ನಮ್ಮನ್ನ. ಇಬ್ಬರು ಲೇಡಿ, ಇಬ್ಬರು ಲೇಡಿ, ನನ್ನ ಹತ್ರ ಅದು ಫೋಟೋಸ್ ಎಲ್ಲ ಇದೆ, ನಿಮ್ಗೆ ತೋರಿಸ್ತೀನಿ ಯಾವ ಲೇಡೀಸ್ ಜೆಂಟ್ಸ್ ಯಾರು. ಐದಾರು ಜನ ಗಂಡಸರು ಸುತ್ಕೊಂಡ್ಬಿಡ್ತಾರೆ, ಏನು ನಡೀತಾ ಇದೆ ಇಲ್ಲಿ ಹಂಗೆ ಹಿಂಗೆ ಅಂತ. ಏನೇನೋ ನಮ್ಮ ನಮ್ಮದು ಗಂಡ ಹೆಂಡತಿ ವಿಷಯ, ಯಾವ ಗಂಡ ಹೆಂಡ್ತೀನಿ, ಯಾವ ಗಂಡ ಅವನು, ಹಂಗೆ ಹಿಂಗೆ ಅಂತ. ಅಲ್ಲಿವರೆಗೂ ನನಗೆ ಏನಾಗಿದೆ ಅಂತ ಗೊತ್ತಾಗಲ್ಲ. ಆಮೇಲೆ ನನ್ನ ಕಾರಲ್ಲೇ ನನ್ನ ಕಿಡ್ನಾಪ್ ಆಗುತ್ತೆ, ತಿಲಕ್ನ ಬೇರೆ ಕಾರ್ ಶಿಫ್ಟ್ ಆಗುತ್ತೆ. ತಿಲಕ್ನ ಕೈ ಹಿಡಿದು ಹೇಳ್ಕೊಂಡೋಗಿ, ಏ ಬಾರ ಇಲ್ಲ ನೀನು, ನೀನು ಮಾತಾಡ್ಬೇಕು ಬಾ ಇಲ್ಲಿ ಅಂತ. ಇದೇ ರಾಜ್ಕುಮಾರ್ ಟಾಕ್ಲೆ ಹೋಗಿ ಸೇಫ್ ಆಗಿ ಅವನು ಅಂತಮ್ಮ ಅವ್ನ ಕಾರಲ್ಲಿ ಕೂತ್ಕೋತಾನೆ ಅದೇ ಕ್ಯಾಂಪಸ್ಸಲ್ಲಿ. ಎಲ್ ಎವ್ರಿಥಿಂಗ್ ಈಸ್ ಇನ್ ಸಿ ಸಿ ಟಿ ವಿ ಫುಟೇಜ್, ನನ್ನ ಹತ್ರ ಸಿ ಸಿ ಟಿ ವಿ ಫುಟೇಜ್ ಇದೆ. ಎಲ್ಲ ನನ್ನ ಕಿಡ್ನಾಪ್ ಮಾಡಿ ನನ್ನ ಕಾರಲ್ಲಿ ನನ್ನೇ ಕಿಡ್ನಾಪ್ ಮಾಡಿರೋದು. ಕಿಡ್ನಾಪ್ ಮಾಡಿ ಏನು ಮಾಡ್ತಾರೆ, ಸೀದಾ ಗಣೇಶ್ಪುರದ ಹತ್ರ ಇರುವಂಥ ಒಂದು ಮಾವಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಓಕೆ, ಗಣೇಶ್ಪುರ ಬೆಳಗಾವಿಯಲ್ಲೇ, ಬೆಳಗಾವಿ ಬೆಳಗಾವಿ, ಅಲ್ಲಿ ಒಂದು ಮಾವಿನ ತೋಟಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವಾಗ ಇದೇ ರೌಡಿಗಳು ಹೆದರಿಸಿ ಬೆದರಿಸಿ ಚಾಕುಗಳೆಲ್ಲ ತೋರಿಸಿ ನಮಗೆ, ನೀನು ಮರ್ಯಾದೆಗೆ ಇಲ್ಲಿಂದ ಹೋಗಬೇಕು, ರಾಜ್ಕುಮಾರ್ ಟಾಕ್ಲೆ ಸವಾಸನ ಬಿಟ್ಟು ಗಂಡ ಗಿಂಡ ಅನ್ನೋದೆಲ್ಲ ಬಿಟ್ಟು ಇಲ್ಲಿಂದ ಸೀದಾ ನಿಮ್ಮೂರು ಚನ್ನಪಣ್ಣಗೆ ಹೋಗಿ ಸೇರ್ಕೋಬೇಕು, ಆಗಿದ್ದರೆ ಜೀವಂತವಾಗಿ ಕಳಿಸ್ತೀವಿ, ಇಲ್ಲ ಇವತ್ತು ಇಲ್ಲೇ ಮುಚ್ಚಿಬಿಟ್ಟು ಕಳಿಸ್ತೀವಿ ಮಣ್ಣಲ್ಲಿ ಅಂತ ಹೆದರಿಸ್ತಾರೆ. ನಾನಂದೆ ನಾವೇನು ತಪ್ಪು ಮಾಡಿದ್ದೀವಿ, ನಾವೇನು ತಪ್ಪು ಮಾಡಿದ್ದೀವಿ, ಯಾಕೆ ಹೋಗಬೇಕು ಅಂತ. ಇಲ್ಲ ಅವೆಲ್ಲ ಗೊತ್ತಿಲ್ಲ, ನಾವು ಹೇಳ್ದಂಗೆ ನೀನು ಹೇಳಬೇಕು ಬರ್ಕೊಡ್ಬೇಕು ಅಂತ. ಆಯ್ತು, ಏನು ಹೇಳಬೇಕು, ಏನು ಬರ್ಕೊಡ್ಬೇಕು. ಆಗ ನಮ್ಮ ಹತ್ರ ಒಂದು ವೀಡಿಯೋ ಮಾಡಿಸ್ಕೊತಾರೆ, ಆ ಕ್ಲಿಪ್ಪಿಂಗ್ ಕೂಡ ಕೊಡ್ತೀನಿ ನಾನು, ವೀಡಿಯೋ ಕ್ಲಿಪ್ಪಿಂಗ್. ಯಾಕೆಂದರೆ ಈ ಮನುಷ್ಯನಿಗೆ ವೈರಲ್ ಮಾಡೋದು ಇದೇ ಮೊದಲೇನಲ್ಲ, ಹಿಂದೆ ಕೂಡ ನಾನು ವೀಡಿಯೋನ ವೈರಲ್ ಮಾಡಿದ್ದಾನೆ, ಬಟ್ ಅದು ಈ ಮಟ್ಟಿಗೆ ಸದ್ದು ಮಾಡಲಿಲ್ಲ. ಆ ವೀಡಿಯೋ ನಾನು ಕೊಡ್ತೀನಿ. ಆ ವೀಡಿಯೋದಲ್ಲಿ ಏನಿದೆ, ಈ ಹಿಂದೆ ಯಾವ ವೀಡಿಯೋ ವೈರಲ್ ಆಗಿತ್ತು, ನನಗೂ ರಾಜ್ಕುಮಾರ್ ಟಾಕ್ಲೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋದು. ಈಗ ನನಗೂ ರಾಜ್ಕುಮಾರ್ ಟಾಕ್ಲೆಗೆ ಸಂಬಂಧ ಇಲ್ಲ ಅಂದಮೇಲೆ ವೀಡಿಯೋ ಮಾಡಿಬಿಡುವಂಥದ್ದು ಏನಿತ್ತು? ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡ್, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.